ಆತ್ಮೀಯ ವಿದ್ಯಾರ್ಥಿಗಳೇ ಪೋಷಕರೇ ಹಾಗೂ ಶಿಕ್ಷಕ ಮಿತ್ರರೇ ತಮಗೆಲ್ಲ ಬಿ ಎಸ್ ಎಮ್ ಅಕಾಡೆಮಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ಪ್ರಶ್ನೆ ಈ ಒಂದು ಪರೀಕ್ಷೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯ ಪ್ರಶ್ನೆಗಳು ಇರುತ್ತವೆ ಎಂಬುದನ್ನು ಮೊದಲು ನಾವು ತಿಳ್ಕೋಬೇಕಾಗಿದೆ ಅದಕ್ಕೂ ಮುಂಚೆ ಈ ಒಂದು ಪರೀಕ್ಷೆಗೆ ಇರುವಂತಹ ಪಠ್ಯಕ್ರಮ ಅಂದರೆ ಸಿಲೆಬಸ್ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಈ ಒಂದು ಪರೀಕ್ಷೆಯು ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿದ್ದು ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ್ದು ಮೆಂಟಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ ಇದು ತೊಂಬತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೊಂದಿರುತ್ತದೆ ತೊಂಬತ್ತು ಅಂಕಗಳ ಒಂದು ಪತ್ರಿಕೆ ಕಾಲ ತೊಂಬತ್ತು ನಿಮಿಷಗಳು ಇದು ತಾರ್ಕಿಕ ಮತ್ತು ವಿಮರ್ಶಾತ್ಮಕ ಚಿಂತನೆಯಂತಹ ಮೌಖಿಕ ಮತ್ತು ಮೌಖಿಕವಲ್ಲದ ಮೆಟಾ ಅರಿವಿನ ಸಾಮರ್ಥ್ಯಗಳನ್ನು ಪರೀಕ್ಷಿಸುವಂತಹ ಪ್ರಶ್ನೆಗಳು ಇದಕ್ಕೆ ಇರುತ್ತವೆ ಈ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಸಾದೃಶ್ಯ ವರ್ಗೀಕರಣ ಸಂಖ್ಯಾತ್ಮಕ ಸರಣಿ ಮಾದರಿ ಗ್ರಹಿಕೆ ಹಾಗೂ ಗುಪ್ತ ಚಿತ್ರಗಳನ್ನು ಹುಡುಕುವಂತಹ ಪ್ರಶ್ನೆಗಳನ್ನು ನಾವು ಕಾಣಬಹುದು ಹಾಗೆ ಇನ್ನೊಂದು ಪತ್ರಿಕೆ ಇದು ವ್ಯಾಸಂಗಿಕ ಪತ್ರಿಕೆಯಾಗಿರುತ್ತದೆ ಅಂದರೆ ನೀವು ಏಳು ಮತ್ತು ಎಂಟನೇ ತರಗತಿಗಳಲ್ಲಿ ಕಲಿತಿರುವಂತಹ ಏಳು ಮತ್ತು ಎಂಟನೇ ತರಗತಿಗಳಲ್ಲಿ ಕಲಿತಿರುವಂತಹ ವಿಜ್ಞಾನ ಸಮಾಜ ಅಧ್ಯಯನ ಮತ್ತು ಗಣಿತ ವಿಷಯಗಳ ಮೇಲಿನ ಪ್ರಶ್ನೆಗಳು ಇಲ್ಲಿ ಬಂದಿರುತ್ತವೆ ಇಲ್ಲಿ ತೊಂಬತ್ತು ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತವೆ ಅದಕ್ಕೆ ಕೊಟ್ಟಂಥ ಸಮಯ ತೊಂಬತ್ತು ನಿಮಿಷಗಳು ಅಂದರೆ ಒಂದು ಪ್ರಶ್ನೆಗೆ ಒಂದು ನಿಮಿಷದಂತೆ ಕಾಲಾವಕಾಶ ನಿಮಗೆ ಇರುತ್ತದೆ ವಿದ್ಯಾರ್ಥಿಗಳೇ ಇವತ್ತು ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸುವಂತಹ ಪ್ರಯತ್ನವನ್ನು ಮಾಡಿದ ನಂತರದಲ್ಲಿ ನಮಗೆ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳುತ್ತಾರೆ ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಒ ಎಮ್ ಆರ್ ಶೀಟ್ನಲ್ಲಿ ಬರಿಬೋದು ಅಂತಕ್ಕಂಥದ್ದನ್ನು ಒಂದು ತಿಳಿದುಕೊಳ್ತಕ್ಕಂಥ ಸಾಮರ್ಥ್ಯ ನಮಗೆ ಬರ್ತದೆ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಬನ್ನಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಒಂದು ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ ಇಲ್ಲಿ ಇದು ವ್ಯಾಸಂಗಿಕ ಅಂದರೆ ಸ್ಕೊಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಈ ಒಂದು ಪತ್ರಿಕೆಯಾಗಿದ್ದು ಇಲ್ಲಿ ಹನ್ನೊಂದು ಚೌಕಗಳನ್ನು ಕೊಟ್ಟಿರ್ತಾರೆ ಈ ಜಾಗದಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಬರಿಬೇಕಾಗ್ತದೆ ಇದನ್ನು ನಿಮಗೆ ಹಾಲ್ ಟಿಕೆಟ್ ಮೇಲೆ ಇರ್ತದ ಅದನ್ನು ಇಲ್ಲಿ ನೀವು ತಪ್ಪದೇ ಬರಿಬೇಕು ಇನ್ನು ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಹಾಗೂ ಕನ್ನಡ ಎರಡೂ ಮಾಧ್ಯಮಗಳಲ್ಲಿ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಸೂಚನೆಗಳನ್ನು ಒಂದು ಸಾರಿ ನಾವು ತಿಳಿದುಕೊಂಡ್ಬಿಡೋಣ ಇಲ್ಲಿ ನಾವು ನೋಡ್ಬೋದಾಗಿದೆ ಈ ಪ್ರಶ್ನೆ ಪತ್ರಿಕೆಯು ತೊಂಬತ್ತು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಎಷ್ಟು ಪ್ರಶ್ನೆಗಳಿರ್ತವೆ ತೊಂಬತ್ತು ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ ಇನ್ನು ಎಲ್ಲ ಪ್ರಶ್ನೆಗಳನ್ನು ಬರೆಯುವುದು ಕಡ್ಡಾಯ ಎಲ್ಲ ಪ್ರಶ್ನೆಗಳು ಕಡ್ಡಾಯ ಆಮೇಲೆ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಇರ್ತದೆ ಆಮೇಲೆ ಯಾವುದೇ ಪ್ರಶ್ನೆಗೆ ಋಣಾತ್ಮಕ ಅಂಕ ಇರೋದಿಲ್ಲ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಮತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕವನ್ನು ನೀಡಲಾಗ್ತದೆ ಹಾಗೆ ನಿಮಗೆ ನೀಡಲಾಗಿರುವಂತಹ ಪ್ರವೇಶ ಪತ್ರದಲ್ಲಿನ ಅಂದರೆ ಎಂಟ್ರೆನ್ಸ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಹಾಲ್ ಟಿಕೆಟ್ ಅಂತ ಏನು ಹೇಳ್ತೀವಲ್ಲ ಅದರ ಮೇಲೆ ಹನ್ನೊಂದು ಅಂಕಿಗಳ ಒಂದು ನೋಂದಣಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಅದನ್ನು ಪ್ರಶ್ನೆ ಪುಸ್ತಿಕೆಯ ಮೇಲೆ ಸ್ಪಷ್ಟವಾಗಿ ಬರಿಬೇಕು ಆಗಲೇ ನಾ ತೋರಿಸಲ್ಲ ಆ ಜಾಗದಲ್ಲಿ ಬರಿಬೇಕಾಗ್ತದೆ ಇನ್ನು ಪರೀಕ್ಷಾ ಅವಧಿಯೊಳಗೆ ಕೆಲವೊಂದಿಷ್ಟು ಜಾಗರೂಕತೆಯನ್ನು ನಾವು ವಹಿಸಬೇಕಾಗ್ತದ ಏನಪ್ಪ ಅಂದರೆ ಪ್ರಶ್ನೆಗಳನ್ನು ನಾವು ಜಾಗರೂಕತೆಯಿಂದ ಓದಬೇಕು ಪ್ರಶ್ನೆಗಳ ಜೊತೆಗೆ ಉತ್ತರಗಳನ್ನು ಕೂಡ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಓದಬೇಕಾಗ್ತದೆ ಇಲ್ಲಿ ಒ ಎಮ್ ಆರ್ ಪುಟದಲ್ಲಿ ಎಮ್ ಆರ್ ಶೀಟನ್ನು ಕೊಟ್ಟಿರ್ತಾರೆ ಅದರಲ್ಲಿ ಪ್ರತಿ ಪ್ರಶ್ನೆಗೆ ಆ ಒಂದು ಸಂಖ್ಯೆಗೆ ಸರಿ ಹೊಂದುವಂತಹ ಉತ್ತರವನ್ನು ಗುರುತಿಸಲು ನೀಡಲಾಗಿರುವ ನಾಲ್ಕು ವೃತ್ತಗಳ ಪೈಕಿ ಸರಿಯಾದ ಉತ್ತರದ ಒಂದು ವೃತ್ತವನ್ನು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಉಪಯೋಗಿಸಿ ಶೇಡ್ ಮಾಡಬೇಕು ಒಮ್ಮೆ ಉತ್ತರವನ್ನು ಶೇಡ್ ಮಾಡಿದ ಮೇಲೆ ಬದಲಾಯಿಸಲು ಯಾವುದೇ ಅವಕಾಶವಿರೋದಿಲ್ಲ ಹಾಗೆ ಅನಗತ್ಯವಾಗಿರತಕ್ಕಂಥ ಗುರುತುಗಳನ್ನು ಯಾವುದಾದ್ರೂ ಸಂಕೇತಗಳನ್ನು ನೀವು ಒ ಎಮ್ ಆರ್ ಶೀಟ್ ಮೇಲೆ ಬರೀಕೂಡುದು ಉದಾಹರಣೆ ಯಾವ ರೀತಿ ಒ ಎಮ್ ಆರ್ ಶೀಟ್ ಇರ್ತದ ಅದರ ಮೇಲೆ ಯಾವ ರೀತಿ ನೀವು ಉತ್ತರವನ್ನು ಗುರುತಿಸಬೇಕು ಅಂದರೆ ಇಲ್ಲಿ ಒಂದು ಪ್ರಶ್ನೆ ಇದೆ ಇಪ್ಪತ್ತನೇ ಪ್ರಶ್ನೆ ಅಂತ ತಿಳ್ಕೊಳ್ಳೋಣ ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸಿ ಆಗಿದೆ ಅಂತ ಅಂದ್ಕೊಂಡ್ರೆ ನಿಮ್ಮ ಒ ಎಮ್ ಆರ್ ಪುಟದಲ್ಲಿ ನೀವೇನು ರೀ ಇಪ್ಪತ್ತನೇ ಕ್ರಮ ಸಂಖ್ಯೆಗೆ ಸಿ ಅಂತಕ್ಕಂಥ ಒಂದು ಉತ್ತರಕ್ಕೆ ನೀವು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಉಪಯೋಗಿಸಿ ಶೇಡ್ ಮಾಡಬೇಕಾಗ್ತದೆ ಇಲ್ಲಿ ಮಾದರಿಯಾಗಿ ಮಾಡಿರೋದನ್ನು ನಾವು ನೋಡಬಹುದು ಇದು ಇಪ್ಪತ್ತನೇ ಪ್ರಶ್ನೆಗೆ ಎಮ್ ಆರ್ ಶೀಟ್ನಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತು ಇಲ್ಲಿ ಸರಿಯಾದ ಉತ್ತರ ಸಿ ಆಗಿದೆ ಹಾಗಾಗಿ ಅವರು ಏನು ಮಾಡಿದ್ದಾರೆ ಇಲ್ಲಿ ಸಿಗೆ ಈ ರೀತಿ ಶೇಡ್ ಮಾಡಿರುತ್ತಾರೆ ಹಾಗೆ ನೀವು ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ವೃತ್ತಗಳನ್ನು ತುಂಬಿದ್ದಲ್ಲಿ ಉತ್ತರಗಳನ್ನು ತಪ್ಪೆಂದು ಪರಿಗಣಿಸಿ ಯಾವುದೇ ಅಂಕಗಳನ್ನು ನೀಡುವುದಿಲ್ಲ ಹೀಗೆ ಒಂದು ವೇಳೆ ನಾವೇನಾದರೂ ಯಾವುದೇ ಕಾರಣಕ್ಕಾಗಿ ಸಿ ಯನ್ನು ಶೇಡ್ ಮಾಡಿರ್ತೇವೆ ಮತ್ತು ನಾವು ಎಯನ್ನು ಶೇಡ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ ಬಟ್ನಲ್ಲಿ ಎರಡು ಅಥವಾ ಎರಡಕ್ಕೆ ಒಂದಕ್ಕಿಂತ ಹೆಚ್ಚು ವೃತ್ತಗಳನ್ನು ಶೇಡ್ ಮಾಡಿದರೆ ನಮಗೆ ಯಾವುದೇ ಅಂಕಗಳನ್ನು ನೀಡೋದಿಲ್ಲ ಇನ್ನು ಒ ಎಮ್ ಆರ್ ಪುಟದಲ್ಲಿ ಒಂದು ನಿಗದಿತವಾಗಿರತಕ್ಕಂಥ ಸ್ಥಳವಾದ ಸ್ಥಳದಲ್ಲಿ ನಿಮಗೆ ವಿದ್ಯಾರ್ಥಿ ಹಾಗೂ ಕೊಠಡಿಯ ಮೇಲ್ವಿಚಾರಕರು ಸಹಿ ಮಾಡಲೇಬೇಕು ಆನಂತರ ಪರೀಕ್ಷಾ ಮುಗಿದ ನಂತರದಲ್ಲಿ ಉತ್ತರಿಸಿದಂತಹ ಎಮ್ ಆರ್ ಶೀಟನ್ನು ನೀವು ಕೊಠಡಿಯ ಮೇಲ್ವಿಚಾರಕರಿಗೆ ಒಪ್ಪಿಸ್ಬೇಕಾಗ್ತದ ಇನ್ನು ಪರೀಕ್ಷಾ ಕೊಠಡಿಯೊಳಗೆ ನೀವು ಏನೇನು ಒಯ್ಯೋದಕ್ಕೆ ಅವಕಾಶವಿಲ್ಲ ಅಂತಂದರೆ ಕ್ಯಾಲ್ಕುಲೇಟರ್ ಒಯ್ಯಲಿಕ್ಕೆ ಅವಕಾಶವಿಲ್ಲ ಮೊಬೈಲ್ ಫೋನ್ ಒಯ್ಯಲಿಕ್ಕೆ ಅವಕಾಶವಿಲ್ಲ ಇತರೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕೊಠಡಿಯ ಒಳಗೆ ಒಯ್ಯಲಿಕ್ಕೆ ಅವಕಾಶವಿಲ್ಲ ಹಾಗೆ ಅನುವಾದಿತ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವಿಸಿದ್ದಲ್ಲಿ ಪ್ರಶ್ನೆ ಪತ್ರಿಕೆಯ ಇಂಗ್ಲಿಷ್ ಆವೃತ್ತಿಯನ್ನೇ ಅಂತಿಮ ಅಂತ ಪರಿಗಣಿಸಲಾಗ್ತದೆ ಇನ್ನು ನೀವೇನಾದರೂ ಕಚ್ಚಾ ಕಾರ್ಯವನ್ನು ಮಾಡಬೇಕು ಅಂದರೆ ಗಣಿತದ ಲೆಕ್ಕಗಳನ್ನು ಮಾಡಬೇಕಂದ್ರೆ ಹಾಗೇ ಮೆಂಟಲ್ ಅಬಿಲಿಟಿಯ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನೀವು ಲೆಕ್ಕಗಳನ್ನು ಮಾಡಬೇಕಂದ್ರೆ ಅದಕ್ಕಂತೇಳಿ ಕಚ್ಚಾ ಕಾರ್ಯಕ್ಕಾಗಿ ಹಾಳೆಯನ್ನು ಕೊಟ್ಟಿರ್ತಾರೆ ಅದೇ ಒಂದು ಪ್ರಶ್ನೆ ಪುಸ್ತಕದಲ್ಲಿ ಅಲ್ಲಿ ಮಾತ್ರ ನೀವು ಮಾಡಬೇಕಾಗ್ತದ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆಗಳು ನಾವು ನೋಡ್ಬೋದಿಲ್ಲಿ ವಿಜ್ಞಾನ ವಿಷಯದಲ್ಲಿ ಮೂವತ್ತೈದು ಪ್ರಶ್ನೆಗಳು ಇರುತ್ತವೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಅಂದರೆ ಮೂವತ್ತೈದು ಅಂಕ ಭೌತಶಾಸ್ತ್ರ ಇಲ್ಲಿ ಹನ್ನೆರಡು ಪ್ರಶ್ನೆಗಳು ಬಂದಿದ್ದಾವೆ ರಸಾಯನಶಾಸ್ತ್ರದಲ್ಲಿ ಹನ್ನೊಂದು ಪ್ರಶ್ನೆಗಳು ಬಂದಿದ್ದಾವೆ ಹಾಗೆ ಜೀವಶಾಸ್ತ್ರದಲ್ಲಿ ಹನ್ನೆರಡು ಪ್ರಶ್ನೆಗಳು ಬಂದಿದ್ದಾವೆ ಒಟ್ಟಾಗಿ ಮೂವತ್ತೈದು ಪ್ರಶ್ನೆಗಳು ಬಂದಿರೋದನ್ನು ನಾವು ನೋಡ್ಬೋದು ಹಾಗೇ ಸಮಾಜ ವಿಜ್ಞಾನ ವಿಷಯದಲ್ಲಿ ಅಲ್ಲೂ ಕೂಡ ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ಅಂಕಗಳು ಇರುತ್ತವೆ ಇತಿಹಾಸದಲ್ಲಿ ನಾವು ನೋಡ್ಬೋದು ಹನ್ನೊಂದು ಪ್ರಶ್ನೆಗಳಿದ್ದಾವೆ ಭೂಗೋಳಶಾಸ್ತ್ರದಲ್ಲಿ ಹತ್ತು ಪ್ರಶ್ನೆಗಳಿದ್ದಾವೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇಲ್ಲಿ ಹದಿನಾಲ್ಕು ಪ್ರಶ್ನೆಗಳು ಇರೋದನ್ನು ನೋಡ್ಬೋದು ಒಟ್ಟಾಗಿ ಮೂವತ್ತೈದು ಪ್ರಶ್ನೆಗಳು ಹಾಗೆ ಗಣಿತದಲ್ಲಿ ಮ್ಯಾಥಮೆಟಿಕ್ಸ್ನಲ್ಲೂ ಕೂಡ ಎಪ್ಪತ್ತೊಂದರಿಂದ ತೊಂಬತ್ತು ಅಂದರೆ ಸುಮಾರು ಇಪ್ಪತ್ತು ಪ್ರಶ್ನೆಗಳು ಬಂದಿರುತ್ತವೆ ಒಟ್ಟಾಗಿ ವಿಜ್ಞಾನ ಸಮಾಜ ಅಧ್ಯಯನ ಗಣಿತ ಮೂರು ವಿಷಯಗಳನ್ನು ಸೇರಿಸಿ ತೊಂಬತ್ತು ಅಂಕಗಳನ್ನು ನಿಗದಿ ಮಾಡಲಾಗಿರುತ್ತದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಪತ್ರಿಕೆಯು ತುಂಬ ಸರಳವಾಗಿರುತ್ತದೆ ನಿಮಗೆ ಇನ್ನೂ ಎರಡು ತಿಂಗಳು ಹತ್ತು ದಿನಗಳ ಕಾಲ ಸಮಯಾವಕಾಶವಿದ್ದು ನೀವು ದಿನಕ್ಕೆ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಒಂದು ಪ್ಲ್ಯಾನ್ಡ್ ಆಗಿರತಕ್ಕಂಥ ಅಂದರೆ ಯೋಜಿತವಾದಂತಹ ಶಿಸ್ತುಬದ್ಧವಾದಂತಹ ಅಧ್ಯಯನ ನೀವು ಮಾಡಿದ್ದೇ ಆದಲ್ಲಿ ಈ ಒಂದು ಪರೀಕ್ಷೆಯನ್ನು ಸುಲಭವಾಗಿ ಪಾಸಾಗಬಹುದು ಒಂದು ಸಾರಿ ಪರೀಕ್ಷೆಯನ್ನು ಪಾಸಾದರೆ ನೀವು ನಾಲ್ಕು ವರ್ಷಗಳ ಕಾಲ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯಂತೆ ಸ್ಕಾಲರ್ಶಿಪ್ಪನ್ನು ಪಡೆಯಲಿಕ್ಕೆ ಅರ್ಹರಾಗ್ತೀರ ಬನ್ನಿ ಈ ಒಂದು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ ಇಲ್ಲಿ ಭೌತಶಾಸ್ತ್ರದಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡೋಣ ಏನಿದೆ ಮೊದಲನೆಯ ಪ್ರಶ್ನೆ ಏಕರೂಪ ಚಲನೆಯ ದೂರಕಾಲ ನಕ್ಷೆಯು ನೋಡಿ ಏಕರೂಪ ಚಲನೆಯ ದೂರಕಾಲ ನಕ್ಷೆಯು ಕೊಟ್ಟಂಥ ನಾಲ್ಕು ಆಪ್ಷನ್ಗಳನ್ನು ಗಮನಿಸೋಣ ಆಪ್ಷನ್ ಎ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರುತ್ತದೆ ಆಪ್ಷನ್ ಬಿ ವೈ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರುತ್ತದೆ ಆಪ್ಷನ್ ಸಿ ವಕ್ರ ರೇಖೆಯಾಗಿರುತ್ತದೆ ಆಪ್ಷನ್ ಡಿ ಯಕ್ಷ್ ಅಕ್ಷದೊಂದಿಗೆ ನಲವತ್ತೈದು ಡಿಗ್ರಿ ಹೊಂದಿರುವ ಸರಳ ರೇಖೆಯಾಗಿರುತ್ತದೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸ್ ಅಕ್ಷದೊಂದಿಗೆ ನಲವತ್ತೈದು ಡಿಗ್ರಿ ಹೊಂದಿರುವ ಸರಳ ರೇಖೆಯಾಗಿರುತ್ತದೆ ಏಕರೂಪ ಚಲನೆಯ ದೂರ ಕಾಲ ನಕ್ಷೆಯು ಎಕ್ಸ್ ಅಕ್ಷದೊಂದಿಗೆ ನಲವತ್ತೈದು ಡಿಗ್ರಿ ಹೊಂದಿರುವ ಸರಳ ರೇಖೆಯಾಗಿರುತ್ತದೆ ಪ್ರಶ್ನೆ ಎರಡು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥೈಸಿಕೊಳ್ಳಬೇಕು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಕೊಟ್ಟಂಥ ನಾಲ್ಕು ಆಪ್ಷನ್ಗಳನ್ನು ಓದ್ಕೋಬೇಕು ಆಪ್ಷನ್ ಎ ವಿದ್ಯುತ್ ಗಂಟೆ ಆಪ್ಷನ್ ಬಿ ವಿದ್ಯುತ್ ಫ್ಯೂಸ್ ಆಪ್ಷನ್ ಸಿ ವಿದ್ಯುತ್ ಬಲ್ಬ್ ಆಪ್ಷನ್ ಡಿ ವಿದ್ಯುತ್ ಸುರಳಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಯಾವುದು ವಿದ್ಯುತ್ ಗಂಟೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ವಿದ್ಯುತ್ ಗಂಟೆ ಪ್ರಶ್ನೆ ಎರಡಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಓ ಎಂ ಆರ್ ಶೀಟ್ನಲ್ಲಿ ಕ್ರಮ ಸಂಖ್ಯೆ ಎರಡಕ್ಕೆ ಎ ವೃತ್ತವನ್ನು ಶೇಡ್ ಮಾಡಬೇಕು ಪ್ರಶ್ನೆ ಮೂರು ನಿಮ್ಮ ಮಸೂರವು ಉಂಟು ಮಾಡುವ ಪ್ರತಿಬಿಂಬವು ನಿಮ್ಮ ಮಸೂರವು ಉಂಟು ಮಾಡುವ ಪ್ರತಿಬಿಂಬವು ಆಪ್ಷನ್ ಎ ನೇರ ಸತ್ಯ ಆಪ್ಷನ್ ಬಿ ನೇರ ಮಿಥ್ಯ ಆಪ್ಷನ್ ಸಿ ತಲೆ ತಲೆಕೆಳಗು ಸತ್ಯ ಆಪ್ಷನ್ ಡಿ ತಲೆ ಕೆಳಗು ಮಿಥ್ಯ ಇದಕ್ಕೆ ಸರಿಯಾದಂತಹ ಉತ್ತರ ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೇರ ಮಿಥ್ಯ ನಿಮ್ಮ ಮಸೂರವು ಉಂಟು ಮಾಡುವಂತಹ ಪ್ರತಿಬಿಂಬ ಹೇಗಿರುತ್ತದೆ ಅಂದರೆ ನೇರ ಮಿಥ್ಯವಾಗಿರುತ್ತದೆ ಇನ್ನು ಪ್ರಶ್ನೆ ನಾಲ್ಕು ಪ್ರಶ್ನೆ ನಾಲ್ಕು ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ನೋಡಿರಿ ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಬೇಕು ಇಲ್ಲಿ ನಾಲ್ಕು ಹೇಳಿಕೆಗಳು ಇದ್ದಾವೆ ಎ ಬಿ ಸಿ ಡಿ ಎಂದು ನಾಲ್ಕು ಹೇಳಿಕೆಗಳು ಕೊಟ್ಟಿರುತ್ತಾರೆ ಹೇಳಿಕೆ ಎ ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ ಹೇಳಿಕೆ ಬಿ ಸಮುದ್ರ ವೇಗವಾಗಿ ಬಿಸಿಯಾಗುತ್ತದೆ ಹೇಳಿಕೆ ಸಿ ಭೂಮಿ ವೇಗವಾಗಿ ತನಿಯುತ್ತದೆ ಹೇಳಿಕೆ ಡಿ ಸಮುದ್ರ ವೇಗವಾಗಿ ತನಿಯುತ್ತದೆ ಕೊಟ್ಟಂಥ ನಾಲ್ಕು ಹೇಳಿಕೆಗಳಿಗೆ ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿದೆ ಇಲ್ಲಿ ಸರಿಯಾದ ಉತ್ತರಕ್ಕೂ ಕೂಡ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ ನೋಡಿ ಯಾವ ರೀತಿ ಇದೆ ಅಂದರೆ ಆಪ್ಷನ್ ಎ ಏನು ಹೇಳ್ತಾ ಇದೆ ನೋಡಿ ಎ ಮತ್ತು ಡಿ ಮಾತ್ರ ಸತ್ಯ ಅಂದರೆ ಎ ಮತ್ತು ಡಿ ಅಂದರೆ ಎ ಏನಿದೆ ನೋಡಿರಿ ಹೇಳಿಕೆ ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ ಸಮುದ್ರ ವೇಗವಾಗಿ ತಣಿಯುತ್ತದೆ ಈ ಎರಡೂ ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನು ಆಪ್ಷನ್ ಎ ಹೇಳ್ತಾ ಇದೆ ಆಪ್ಷನ್ ಬಿ ಏನು ಹೇಳ್ತದೆ ನೋಡಿ ಬಿ ಮತ್ತು ಸಿ ಮಾತ್ರ ಸತ್ಯ ಅಂದರೆ ಆಪ್ಷನ್ ಬಿ ಅಂದರೆ ಸಮುದ್ರ ವೇಗವಾಗಿ ಬಿಸಿಯಾಗುತ್ತದೆ ಭೂಮಿ ವೇಗವಾಗಿ ತನಿಯುತ್ತದೆ ಇವು ಮಾತ್ರ ಸರಿ ಅನ್ನೋದನ್ನು ಆಪ್ಷನ್ ಬಿ ಹೇಳ್ತಾ ಇದೆ ಇನ್ನು ಆಪ್ಷನ್ ಸಿ ಏನು ಹೇಳ್ತದೆ ಅಂದರೆ ಎ ಮತ್ತು ಸಿ ಮಾತ್ರ ಸತ್ಯ ಅಂದರೆ ಎ ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ ಆಪ್ಷನ್ ಸಿ ಭೂಮಿ ವೇಗವಾಗಿ ತನಿಯುತ್ತದೆ ಅಂತ ಹೇಳ್ತಾ ಇದೆ ಆಪ್ಷನ್ ಡಿ ನೋಡೋದಾದರೆ ಬಿ ಮತ್ತು ಡಿ ಮಾತ್ರ ಸತ್ಯ ಅಂದರೆ ಸಮುದ್ರ ವೇಗವಾಗಿ ಬಿಸಿಯಾಗುತ್ತದೆ ಸಮುದ್ರ ವೇಗವಾಗಿ ತನಿಯುತ್ತದೆ ಅಂತ ಇದೆ ಕೊಟ್ಟಂಥ ಹೇಳಿಕೆಗಳನ್ನು ಸರಿಯಾಗಿ ನಾವು ಅರ್ಥೈಸಿಕೊಂಡು ಓದಿದ ನಂತರ ಇಲ್ಲಿ ಆಪ್ಷನ್ಗಳನ್ನು ಆಯ್ಕೆ ಮಾಡಬೇಕಾಗ್ತದ ಇಲ್ಲಿ ಕೊಟ್ಟಂಥ ಆಪ್ಷನ್ನಲ್ಲಿ ಆಪ್ಷನ್ ಸಿ ಯಾವುದು ನೋಡಿ ಎ ಮತ್ತು ಸಿ ಮಾತ್ರ ಸತ್ಯ ಅಂದರೆ ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಇದೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ ಅಂದರೆ ಆಪ್ಷನ್ ಎ ಏನಿದೆ ನೋಡಿ ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ ಇದು ಕೂಡ ಸರಿ ಇದೆ ಹಾಗೆ ಸಿ ಭೂಮಿ ವೇಗವಾಗಿ ತನಿಯುತ್ತದೆ ಇದು ಕೂಡ ಸರಿಯಾಗಿದೆ ಎರಡೂ ಹೇಳಿಕೆಗಳು ಸರಿಯಾಗಿರೋದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಇನ್ನು ಪ್ರಶ್ನೆ ಐದು ಒಂದು ವಸ್ತು ಐದು ಸೆಕೆಂಡಿನಲ್ಲಿ ಇಪ್ಪತ್ತು ಬಾರಿ ಆಂದೋಲಿಸಿದರೆ ಅದರ ಆಂದೋಲನ ಅವಧಿಯು ನೋಡಿರಿ ಒಂದು ವಸ್ತು ಐದು ಸೆಕೆಂಡಿನಲ್ಲಿ ಇಪ್ಪತ್ತು ಬಾರಿ ಆಂದೋಲಿಸಿದರೆ ಅದರ ಆಂದೋಲನ ಅವಧಿಯು ಎಷ್ಟಾಗಿರುತ್ತದೆ ಆಪ್ಷನ್ ಎ ಜೀರೋ ಪಾಯಿಂಟ್ ಟೂ ಫೈ ಸೆಕೆಂಡ್ ಆಪ್ಷನ್ ಬಿ ನಾಲ್ಕು ಸೆಕೆಂಡ್ ಆಪ್ಷನ್ ಸಿ ಹದಿನೈದು ಸೆಕೆಂಡ್ ಆಪ್ಷನ್ ಡಿ ಐದು ಸೆಕೆಂಡ್ ನೋಡಿ ಐದು ಸೆಕೆಂಡಿನಲ್ಲಿ ಇಪ್ಪತ್ತು ಬಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಾವುದು ಆಪ್ಷನ್ ಎ ಆಗಿರುತ್ತದೆ ನೋಡಿ ಇಲ್ಲಿ ನಾವು ಸ್ವಲ್ಪ ನಮ್ಮ ಬುದ್ಧಿಶಕ್ತಿಯನ್ನು ಸ್ವಲ್ಪ ಕ್ರಿಯಾತ್ಮಕಗೊಳಿಸ್ಬೇಕಾಗ್ತದೆ ಏನಪ್ಪ ಅಂದರೆ ಐದು ಸೆಕೆಂಡಿದೆ ಇಪ್ಪತ್ತು ಬಾರಿ ಆಂದೋಲನ ಮಾಡ್ತದೆ ರೀ ಅದನ್ನು ನಾವು ಒಂದು ಗಣಿತದ ಒಂದು ಇದರಲ್ಲಿ ನಾವು ನೋಡೋದಾದರೆ ಐದು ಸೆಕೆಂಡಿನಲ್ಲಿ ಇಪ್ಪತ್ತು ಬಾರಿ ಐದು ನಾಲ್ಕಲೇ ಅಂದರೆ ಪ್ರತಿಯೊಂದು ಸೆಕೆಂಡ್ನಲ್ಲಿ ನಾಲ್ಕು ಸಾರಿ ಅಂದರೆ ಪ್ರತಿ ಸೆಕೆಂಡಿಗೆ ನಾಲ್ಕು ಸಾರಿ ಆಂದೋಲನವನ್ನು ಮಾಡ್ತದ ನಾಲ್ಕು ಸಾರಿ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ಸೆಕೆಂಡನ್ನು ನಾವು ಹೇಳ್ಬೋದಾಗಿದೆ ಇನ್ನು ಪ್ರಶ್ನೆ ಆರು ಪ್ರಶ್ನೆ ಆರು ಒಂದು ಶಬ್ದ ತರಂಗದ ಪಾರವನ್ನು ಎರಡು ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು ನೋಡಿರಿ ಒಂದು ಶಬ್ದ ತರಂಗದ ಪಾರವನ್ನು ಎರಡು ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು ಆಪ್ಷನ್ ಎ ಎರಡು ಪಟ್ಟು ಹೆಚ್ಚಾಗಿರುತ್ತದೆ ಆಪ್ಷನ್ ಬಿ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಆಪ್ಷನ್ ಸಿ ಆರು ಪಟ್ಟು ಹೆಚ್ಚಾಗುತ್ತದೆ ಆಪ್ಷನ್ ಡಿ ಎಂಟು ಪಟ್ಟು ಹೆಚ್ಚಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಒಂದು ಶಬ್ದ ತರಂಗದ ಪಾರವನ್ನು ಎರಡು ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಪ್ರಶ್ನೆ ಏಳು ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ ಆಪ್ಷನ್ ಎ ಹತ್ತು ಹರ್ಟ್ಸ್ದಿಂದ ಸಾವಿರ ಹರ್ಟ್ಸ್ವರೆಗೆ ಆಪ್ಷನ್ ಬಿ ಇಪ್ಪತ್ತು ಹರ್ಡ್ಸ್ ಇಪ್ಪತ್ತು ಸಾವಿರ ಹರ್ಟ್ಸ್ವರೆಗೆ ಆಪ್ಷನ್ ಸಿ ಇಪ್ಪತ್ತು ಹರ್ಟ್ಸ್ದಿಂದ ಎರಡು ಸಾವಿರ ಹರ್ಟ್ಸ್ವರೆಗೆ ಆಪ್ಷನ್ ಡಿ ನೂರು ಹರ್ಟ್ಸ್ದಿಂದ ಹತ್ತು ಸಾವಿರ ಹರ್ಟ್ಸ್ವರೆಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಹರ್ಡ್ಸ್ ಇಪ್ಪತ್ತು ಸಾವಿರ ಹರ್ಟ್ಸ್ವರೆಗೆ ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ಒಂದು ವ್ಯಾಪ್ತಿ ಇಪ್ಪತ್ತು ಹರ್ಡ್ಸ್ ಇಪ್ಪತ್ತು ಸಾವಿರ ಹರ್ಟ್ಸ್ ಆಗಿರುತ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ ಕೇಳಿದ್ದಾರೆ ಅಂದರೆ ಮುಂದಿನ ಒಂದು ಪರೀಕ್ಷೆಯಲ್ಲಿ ಬೇರೊಂದು ಪ್ರಾಣಿಯ ಒಂದು ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯನ್ನು ಕೇಳಬಹುದು ಇನ್ನು ಪ್ರಶ್ನೆ ಎಂಟು ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ಬಲ ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ಬಲ ಆಪ್ಷನ್ ಎ ಕಾಂತೀಯ ಬಲ ಆಪ್ಷನ್ ಬಿ ಗುರುತ್ವಾಕರ್ಷಣ ಬಲ ಆಪ್ಷನ್ ಸ್ತಿ ಸಿ ಸ್ಥಾಯಿ ವಿದ್ಯುತ್ ಬಲ ಆಪ್ಷನ್ ಡಿ ಘರ್ಷಣಾ ಬಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಒಂದು ಭರಿತ ವಸ್ತು ಉಂಟು ಮಾಡುವ ಬಲ ಅದು ಸ್ಥಾಯಿ ವಿದ್ಯುತ್ ಬಲ ಇನ್ನು ಪ್ರಶ್ನೆ ಒಂಬತ್ತನ್ನು ನೋಡೋದಾದರೆ ಪ್ರಶ್ನೆ ಒಂಬತ್ತು ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಬಳಸುವುದರ ಅನುಕೂಲ ನೋಡಿ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಬಳಸಲಾಗುತ್ತದೆ ಅದರ ಒಂದು ಅನುಕೂಲ ಏನು ಆಪ್ಷನ್ ಎ ಏನಿದೆ ನೋಡಿ ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ ಆಪ್ಷನ್ ಬಿ ಉರುಳು ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗುತ್ತದೆ ಆಪ್ಷನ್ ಸಿ ಸ್ಥಾಯಿ ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ ಆಪ್ಷನ್ ಡಿ ಸ್ಥಾಯಿ ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗುತ್ತದೆ ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಸರಿಯಾಗಿದೆ ಅಂದರೆ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಬಳಸುವುದರಿಂದ ಏನು ಅನುಕೂಲಪ್ಪ ಅಂದರೆ ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗ್ತದ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತು ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗದಿರುವುದು ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗದಿರುವುದು ಆಪ್ಷನ್ ಎ ದ್ರವದ ಸಾಂದ್ರತೆಯ ಮೇಲೆ ಆಪ್ಷನ್ ಬಿ ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಆಪ್ಷನ್ ಸಿ ದ್ರವದ ಸ್ತಂಭದ ಎತ್ತರದ ಮೇಲೆ ಆಪ್ಷನ್ ಡಿ ಗುರುತ್ವ ವೇಗೋತ್ಕರ್ಷದ ಮೇಲೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಅಂದರೆ ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗದಿರುವುದು ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಇನ್ನು ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಹನ್ನೊಂದು ಶಬ್ದ ತರಂಗಗಳು ಪ್ರಸಾರವಾಗುವುದು ಶಬ್ದ ತರಂಗಗಳು ಪ್ರಸಾರವಾಗುವುದು ಆಪ್ಷನ್ ಎ ಅನಿಲಗಳು ಮತ್ತು ದ್ರವಗಳ ಮೂಲಕ ಮಾತ್ರ ಆಪ್ಷನ್ ಬಿ ಘನಗಳು ಮತ್ತು ದ್ರವಗಳ ಮೂಲಕ ಮಾತ್ರ ಆಪ್ಷನ್ ಸಿ ಘನಗಳು ಅನಿಲಗಳು ಮತ್ತು ದ್ರವಗಳ ಮೂಲಕ ಮಾತ್ರ ಆಪ್ಷನ್ ಡಿ ಅನಿಲಗಳು ಮತ್ತು ಘನಗಳ ಮೂಲಕ ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಬ್ದ ತರಂಗಗಳು ಪ್ರಸಾರವಾಗುವುದು ಘನಗಳು ಅನಿಲಗಳು ಮತ್ತು ದ್ರವಗಳ ಮೂಲಕ ಮಾತ್ರ ಪ್ರಸಾರವಾಗುತ್ತವೆ ಪ್ರಶ್ನೆ ಹನ್ನೆರಡು ಪ್ರಶ್ನೆ ಹನ್ನೆರಡು ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಎರಡು ಬಲಗಳ ಫಲಿತ ಬಲ ಸೊನ್ನೆಯಾದರೆ ಆ ಬಲಗಳು ನೋಡಿ ಪ್ರಶ್ನೆಯನ್ನು ಇನ್ನೊಂದು ಸರಿ ನೋಡೋಣ ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಎರಡು ಬಲಗಳ ಫಲಿತ ಬಲ ಸೊನ್ನೆಯಾದರೆ ಆ ಬಲಗಳು ಆಪ್ಷನ್ ಎ ಅಸಮನಾದ ಪರಿಮಾಣ ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿವೆ ಆಪ್ಷನ್ ಬಿ ಸಮನಾದ ಪರಿಮಾಣ ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿವೆ ಆಪ್ಷನ್ ಸಿ ಅಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿವೆ ಆಪ್ಷನ್ ಡಿ ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿವೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಏನಿದೆ ನೋಡಿ ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಎರಡು ಬಲಗಳ ಫಲಿತ ಬಲ ಸೊನ್ನೆಯಾದರೆ ಆ ಬಲಗಳು ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿವೆ ಪ್ರಶ್ನೆ ಹದಿಮೂರು ರಸಾಯನಶಾಸ್ತ್ರ ಇಲ್ಲಿ ನಾವು ಭೌತಶಾಸ್ತ್ರದಲ್ಲಿ ಹನ್ನೆರಡು ಪ್ರಶ್ನೆಗಳನ್ನು ನೋಡಿದ್ವಿ ಇನ್ನು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಹದಿಮೂರು ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ ನೋಡಿ ನೈಸರ್ಗಿಕ ಮೂಲದಿಂದ ಪಡೆದಂತಹ ಮಾನವ ನಿರ್ಮಿತ ಎಳೆ ಆಪ್ಷನ್ ಎ ನೈಲಾನ್ ಆಪ್ಷನ್ ಬಿ ಹತ್ತಿ ಆಪ್ಷನ್ ಸಿ ಪಾಲಿಯೆಸ್ಟರ್ ಆಪ್ಷನ್ ಡಿ ರೇಯಾನ್ ನಿಮಗೆಲ್ಲ ಇದರ ಉತ್ತರ ಸರಿಯಾಗಿ ಗೊತ್ತಿದೆ ನೋಡಿ ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಡೆ ಅದು ಆಪ್ಷನ್ ಡಿ ಯಾವುದು ಡಿ ರೇಯಾನ್ ನೋಡಿ ರೇಯಾನ್ ಅನ್ನೋದು ನೈಸರ್ಗಿಕ ಮೂಲದಿಂದ ಪಡೆದಂಥದ್ದು ಮತ್ತು ಮಾನವ ನಿರ್ಮಿತವಾದಂತಹ ಎಳೆಯಾಗಿರುತ್ತದೆ ಇನ್ನು ಪ್ರಶ್ನೆ ಹದಿನಾಲ್ಕು ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ ಆಪ್ಷನ್ ಎ ಬೇಕ್ಲೈಟ್ ಆಪ್ಷನ್ ಸಿ ಪಾಲಿಥೀನ್ ಆಪ್ಷನ್ ಸಿ ಪಿ ವಿ ಸಿ ಆಪ್ಷನ್ ಡಿ ಟೆರಿಲಿನ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಬೇಕ್ಲೈಟ್ ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ ಬೇಕ್ಲೈಟ್ ಹಾಗಾದರೆ ಉಳಿದಂತಹ ಮೂರು ಆಪ್ಷನ್ಗಳು ಏನಿದ್ದಾವೆ ನೋಡಿ ಇವು ಕಾಯಿಸಿ ಮೆದುಗೊಳಿಸಲಾಗುವ ಪ್ಲಾಸ್ಟಿಕ್ಗೆ ಉದಾಹರಣೆಗಳು ಕಾಯಿಸಿ ಮೆದುಗೊಳಿಸಲಾಗುವ ಪ್ಲಾಸ್ಟಿಕ್ಗೆ ಉದಾಹರಣೆಗಳು ಪಾಲಿಥೀನ್ ಪಿ ವಿ ಸಿ ಟೆರಿಲಿನ್ ಪ್ರಶ್ನೆ ಹದಿನೈದು ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತನೀಯ ವಸ್ತು ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತನೀಯ ವಸ್ತು ಯಾವುದಾಗಿರುತ್ತದೆ ಆಪ್ಷನ್ ಎ ಪಾಲಿಥೀನ್ ಆಪ್ಷನ್ ಬಿ ನೈಲಾನ್ ಆಪ್ಷನ್ ಸಿ ಮೆಲಮೈನ್ ಆಪ್ಷನ್ ಡಿ ಅಕ್ರಿಲಿಕ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮೆಲಮೈನ್ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತನೀಯ ವಸ್ತು ಮೆಲಮೈನ್ ಆಗಿರುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾರು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವ ದ್ರಾವಣ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವ ದ್ರಾವಣ ಆಪ್ಷನ್ ಎ ಎಣ್ಣೆ ಆಪ್ಷನ್ ಬಿ ಉಪ್ಪಿನ ದ್ರಾವಣ ಆಪ್ಷನ್ ಸಿ ಗ್ಲುಕೋಸ್ ದ್ರಾವಣ ಆಪ್ಷನ್ ಡಿ ಪೆಟ್ರೋಲ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪಿನ ದ್ರಾವಣ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವ ದ್ರಾವಣ ಉಪ್ಪಿನ ದ್ರಾವಣ ಉಳಿದಂತೆ ಸೀಮೆ ಎಣ್ಣೆ ಗ್ಲುಕೋಸ್ ದ್ರಾವಣ ಪೆಟ್ರೋಲ್ ಈ ಯಾವುದೇ ದ್ರಾವಣವು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವುದಿಲ್ಲ ಇನ್ನು ಪ್ರಶ್ನೆ ಸಂಖ್ಯೆ ಹದಿನೇಳು ಪ್ರಶ್ನೆ ಸಂಖ್ಯೆ ಹದಿನೇಳು ಕಾರ್ಬನೀಕರಣದ ಕ್ರಿಯೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಲು ಕಾರಣ ನೋಡ್ರಿ ಕಾರ್ಬನೀಕರಣದ ಕ್ರಿಯೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಲು ಕಾರಣ ಕೊಟ್ಟಂಥ ಆಪ್ಷನ್ ಎ ಗಾಳಿಯ ಅನುಪಸ್ಥಿತಿ ಕಡಿಮೆ ತಾಪ ಹೆಚ್ಚಿನ ಒತ್ತಡ ಆಪ್ಷನ್ ಬಿ ಗಾಳಿಯ ಉಪಸ್ಥಿತಿ ಹೆಚ್ಚಿನ ತಾಪ ಕಡಿಮೆ ಒತ್ತಡ ಆಪ್ಷನ್ ಸಿ ಗಾಳಿಯ ಅನುಪಸ್ಥಿತಿ ಹೆಚ್ಚಿನ ತಾಪ ಹೆಚ್ಚಿನ ಒತ್ತಡ ಆಪ್ಷನ್ ಡಿ ಗಾಳಿಯ ಉಪಸ್ಥಿತಿ ಕಡಿಮೆ ತಾಪ ಹೆಚ್ಚಿನ ಒತ್ತಡ ಕೊಟ್ಟಂಥ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ ಕಾರ್ಬನೀಕರಣದ ಕ್ರಿಯೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಲು ಕಾರಣ ಯಾವುದು ಆಪ್ಷನ್ ಸಿ ಗಾಳಿಯ ಅನುಪಸ್ಥಿತಿ ಹೆಚ್ಚಿನ ತಾಪ ಹೆಚ್ಚಿನ ಒತ್ತಡ ಪ್ರಶ್ನೆ ಹದಿನೆಂಟು ಕುದಿಯುವ ಬಿಂದುವಿನ ಆಧಾರದ ಮೇಲೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಕುದಿಯುವ ಬಿಂದುವಿನ ಆಧಾರದ ಮೇಲೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಆಪ್ಷನ್ ಎ ಆಂಶಿಕ ಆಸವನ ಆಪ್ಷನ್ ಬಿ ಅಪಕರ್ಷಣ ಆಪ್ಷನ್ ಸಿ ಸ್ಫಟಕೀಕರಣ ಆಪ್ಷನ್ ಡಿ ಉದ್ಧರಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಂಶಿಕ ಆಸವನ ಕುದಿಯುವ ಬಿಂದುವಿನ ಆಧಾರದ ಮೇಲೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆ ಆಂಶಿಕ ಆಸವನ ಪ್ರಶ್ನೆ ಹತ್ತೊಂಬತ್ತು ದಹ್ಯವಸ್ತುಗಳ ಜ್ವಲನತಾಪವು ದಹ್ಯ ವಸ್ತುಗಳ ಜ್ವಲನತಾಪವು ಆಪ್ಷನ್ ಎ ಹೆಚ್ಚಾಗಿರುತ್ತದೆ ಆಪ್ಷನ್ ಬಿ ಕಡಿಮೆಯಾಗಿರುತ್ತದೆ ಆಪ್ಷನ್ ಸಿ ಸ್ಥಿರವಾಗಿರುತ್ತದೆ ಆಪ್ಷನ್ ಡಿ ಮಂದವಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿಮೆಯಾಗಿರುತ್ತದೆ ದಹ್ಯ ವಸ್ತುಗಳ ಜ್ವಲನತಾಪವು ಕಡಿಮೆಯಾಗಿರುತ್ತದೆ ಇನ್ನು ಪ್ರಶ್ನೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಏನಿದೆ ಪೆಟ್ರೋಲಿಯಂನ ಘಟಕಗಳು ಹಾಗೂ ಅವುಗಳ ಉಪಯೋಗದ ಸರಿಯಾದ ಹೊಂದಾಣಿಕೆ ನೋಡಿ ಒಂದು ಪಟ್ಟಿಯೊಳಗೆ ಪೆಟ್ರೋಲಿಯಂನ ಘಟಕಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಪಟ್ಟಿಯೊಳಗೆ ಅವುಗಳ ಉಪಯೋಗವನ್ನು ಕೊಟ್ಟಿದ್ದಾರೆ ಸರಿಯಾಗಿ ಹೊಂದಾಣಿಕೆಯನ್ನು ಮಾಡಿ ಕೊಟ್ಟಂಥ ನಾಲ್ಕು ಆಪ್ಷನ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಪಟ್ಟಿ ಮೊದಲನೇ ಪಟ್ಟಿಯನ್ನು ನೋಡೋದಾದರೆ ಏನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಪಟ್ಟಿಯೊಳಗೆ ಎ ಪೆಟ್ರೋಲ್ ಬಿ ಡೀಸಲ್ ಸಿ ಪ್ಯಾರಾಫಿನ್ ಮೇನ ಡಿ ಬಿಟುಮೆನ್ ಇನ್ನೊಂದು ಪಟ್ಟಿಯೊಳಗೆ ಕೊಟ್ಟಿರೋದನ್ನು ನೋಡೋದಾದರೆ ಒಂದು ಮುಲಾಮು ಎರಡು ರಸ್ತೆಯ ಮೇಲ್ಮೈ ನಿರ್ಮಾಣ ಮೂರು ಜಟ್ ವಿಮಾನಗಳಿಗೆ ಇಂಧನ ನಾಲ್ಕು ವಿದ್ಯುತ್ ಜನಕಗಳು ಇಲ್ಲಿ ಇವುಗಳಿಗೆ ನಾವು ಒಂದು ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವುದು ಆಪ್ಷನ್ ಸಿ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಎ ಇದೆ ಏನಪ್ಪ ಪೆಟ್ರೋಲ್ ಈ ಪೆಟ್ರೋಲ್ಗೆ ಸರಿಯಾಗಿರುವಂತಹ ಹೊಂದಾಣಿಕೆ ಯಾವುದಪ್ಪ ಅಂದರೆ ಅದು ಮೂರನೇದ್ದು ಜಟ್ ವಿಮಾನಗಳಿಗೆ ಇಂಧನ ಪೆಟ್ರೋಲು ಜಟ್ ವಿಮಾನಗಳಿಗೆ ಇಂಧನ ಇನ್ನು ಬಿಗೆ ನಾಲ್ಕನೇದ್ದು ಅಂದರೆ ಡೀಸೆಲ್ ಇದೆ ಡೀಸೆಲ್ ಇದು ಯಾವುದಕ್ಕೆ ಇಂಧನಪ್ಪ ಅಂದರೆ ಡೀಸೆಲ್ಲು ವಿದ್ಯುತ್ ಜನಕಗಳಿಗೆ ಯಾವುದಕ್ಕೆ ವಿದ್ಯುತ್ ಜನಕಗಳಿಗೆ ಅಂದರೆ ನಾವೇನು ಜನ್ರೇಟರ್ ಅಂತ ಕರಿತೀವಲ್ಲ ಅವುಗಳಿಗೆ ಡೀಸೆಲನ್ನು ಬಳಸ್ತಾರೆ ಇನ್ನು ಸಿ ಯಾವುದು ಫ್ಯಾರಾಫಿನ್ ಮೇನ ಫ್ಯಾರಾಫಿನ್ ಮೇನವನ್ನು ಎದಕ್ಕೆ ಬಳಸ್ತಾರೆ ಅಂದರೆ ಇದು ಮುಲಾಮಿಗೆ ಫ್ಯಾರಫಿನ್ ಮೇನ ಯಾವುದಕ್ಕೆ ಬಳಸ್ತಾರೆ ರೀ ಮುಲಾಮಿಗೆ ಬಳಸ್ತಾರೆ ಇನ್ನು ಹಾಗೆ ಇನ್ನೊಂದು ಪೆಟ್ರೋಲಿಯಂ ಘಟಕ ಯಾವುದು ಬಿಟುಮೆನ್ ಯಾವುದು ಬಿಟುಮೆನ್ ಈ ಬಿಟುಮೆನ್ನನ್ನು ಯಾವುದಕ್ಕೆ ಬಳಸ್ತಾರೆ ಅಂದರೆ ರಸ್ತೆಯ ಮೇಲ್ಮೈ ನಿರ್ಮಾಣಕ್ಕೆ ರಸ್ತೆಯ ಮೇಲ್ಮೈ ನಿರ್ಮಾಣಕ್ಕೆ ಬಳಸ್ತಾರೆ ಪೆಟ್ರೋಲನ್ನು ಜಟ್ ವಿಮಾನಗಳಿಗೆ ಇಂಧನವಾಗಿ ಡೀಸೆಲನ್ನು ವಿದ್ಯುತ್ ಜನಕಗಳಿಗೆ ಅಂದರೆ ಜನ್ರೇಟರ್ಗಳಿಗೆ ಫ್ಯಾರಫಿನ್ ಮೇನವನ್ನು ಮುಲಾಮು ತಯಾರಿಸುವಲ್ಲಿ ಬಿಟು ಮೆನ್ನನ್ನು ರಸ್ತೆಯ ಮೇಲ್ಮೈ ನಿರ್ಮಾಣಕ್ಕೆ ಬಳಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷದ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಒಂದು ಸ್ಯಾಟ್ ಅಂದರೆ ವ್ಯಾಸಂಗಿಕ ಪ್ರವೃತ್ತಿಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಚರ್ಚಿಸಿದ್ದೇವೆ ಇನ್ನು ಮುಂದಿನ ಒಂದು ಪ್ರಶ್ನೆಗಳನ್ನು ಮುಂದಿನ ಅವಧಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜೊತೆಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡುವುದರ ಮೂಲಕ ಹೊಸ ವಿಡಿಯೋಗಳ ಅಪ್ಡೇಟನ್ನು ಕೂಡಲೇ ಪಡೆಯಿರಿ ಎಂದು ಹೇಳುತ್ತಾ ಧನ್ಯವಾದಗಳು